40% ಕಮಿಷನ್ ಆರೋಪದ ಬಗ್ಗೆ ತನಿಖೆ ನಡೆಸುತ್ತಿರುವ ಆಯೋಗ 45 ದಿನದ ತನಿಖೆ ಪೂರ್ಣಗೊಳಿಸಿ ಮುಚ್ಚಿದ ಕೋರ್ಟಿಗೆ ವರದಿ ಸಲ್ಲಿಸಿ ಅಂತ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಪಂಚಮಸಾಲಿ ಸಮುದಾಯ ಬೆಳಗಾವಿಯಲ್ಲಿ ಬೃಹತ್ ರ್ಯಾಲಿ ನಡೆಸಿದೆ, ಸರ್ಕಾರದಿಂದ ನ್ಯಾಯ ಕೊಡಿಸ್ತೀವಿ ಅಂತ ಸಚಿವೆ ಹೇಳಿದಾರಂತೆ ಹೆಬ್ಬಾಳ್ಕರ್ ಅವರು. ಹಂಗಾಗಿ ಆ ಭರವಸೆಯಲ್ಲಿ ಹಿಂದಕ್ಕೆ ಪಡೆದಿದ್ದಾರಂತೆ. ನೋಡೋಣ ಎಷ್ಟು ದಿನ ಆಗುತ್ತೆ ಅಂತ. ಮೌಲ್ವಿ ತನ್ವೀರ್ ಪೀರ ವಿಚಾರಣೆ ಯತ್ನಾಳ್ ಬಿಟ್ಟಿಲ್ಲ, ಈಗಲೂ ಅವರ ವಿರುದ್ಧ ಐದಾರಂತೆ ಆರೋಪ. ಪತ್ನಿ ಅವ್ರ ಪತ್ನಿ ಆರೋಪ ಮಾಡಿರೋ ವಿಡಿಯೋ ಅಂದ್ರೆ ಗೊತ್ತಾಗ್ಬಿಡ್ತೀನಿ ಇನ್ನ ಅಂತ ಅವ್ರು ವೀರ ಹೇಳಿದಾರೆ ಅಂತ ಆ ಪತ್ನಿ ಹೇಳ್ತಿರೋ ವೀರ ಇದು ವಿಡಿಯೋ. ಹೆಣ್ಣು ಭ್ರೂಣ ಹತ್ಯೆಗೆ ರಾಜ್ಯ ಮಟ್ಟದ ವಿಶೇಷ ಟಾಸ್ಕ್ ಫೋರ್ಸ್ ರಚನೆ ಮಾಡ್ತಾರಂತೆ ಆರೋಗ್ಯ ಮಂತ್ರಿಗಳು ಹೇಳ್ತಾ ಇದ್ದಾರೆ. ನೀವು ಯಾವ ಫೋರ್ಸ್ ಬೇಕಾದ್ರೂ ರಚನೆ ಮಾಡಿ ಇನ್ನೊಂದ್ಸರಿ ಆಗದಂಗೆ ನೋಡ್ಕೊಳ್ಳಿ, ಇಲ್ಲದೆ ಇದ್ರೆ ನೀವೇ ಜವಾಬ್ದಾರಿ. ಕಿಡಿಗೇಡಿಗಳು ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನ ಅಂತ ಗೂಗಲ್ ಮ್ಯಾಪ್ ಲೊಕೇಶನ್ ತಿಳಿಸ್ಬಿಟ್ಟಿದಾರಂತೆ. ಕೋಲಾರ ಶೇಖ್ ಉಮರ್ ಸಾಹೇಬ್ ಕಾಂಪೌಂಡ್ ದೂರ ದೂರ ಆದ ತಕ್ಷಣ ಚೇಂಜ್ ಮಾಡಿದಾರೆ. ಹೆಂಗೆ ಮಾಡ್ಬೋದು? ಹಾಗೆ ಮಾಡ್ಬೋದಾ? ದೇವದುರ್ಗದಲ್ಲಿ ಅಕ್ರಮವಾಗಿ ಮರಳ ಸಾಗಿಸ್ತಿದ್ರಂತೆ ಟಿಪ್ಪರ್ ಲಾರಿನ ಶಾಸಕಿ ಕರಮೆ ನಾಯ್ಕ ತಾಡ ನಿಲ್ಲಿಸಿದ್ದಾರೆ. ಈ ಸಬ್ ಇನ್ಸ್ಪೆಕ್ಟರ್ ಕಾಕಾ ಬಿಕ್ಕಿ ಆಗೋದ್ರಂತೆ. ಪ್ರಶ್ನೆ ಕೇಳಿದ್ರೆ ಏನಕ್ಕೆ ಕಾಕಾ ಬಿಕ್ಕಿ ಹಾಕ್ಬೇಕಾಗಿತ್ತು ಅವರು? ಒಳ್ಳೆ ಕತೆ ಕಣ್ಣು ಮುಚ್ಕೊಂಡಿದ್ದೆ ಅಂತಂದ್ರಾಯ್ತಪ್ಪ. ಬೆಂಗಳೂರಿನ ಹೆಣ್ಣಾಗರ ಕೆರೆ ಒತ್ತುವರಿ ಪ್ರಕರಣದಲ್ಲಿ ಈಗ ಪ್ರೆಸ್ಟೀಜ್ ಕಂಪನಿ ವಿರುದ್ಧ FIR ಮಾಡಿದ್ದಾರೆ. ನಾಳೆ ಜಾಯಿಂಟ್ ಸರ್ವೆ ನಡೆಯುತ್ತಂತೆ, ಯಾವಾಗ ಸದ್ಯದಲ್ಲೇ ಅದಾದಮೇಲೆ ಮುಂದಕ್ಕೆ ಅಂತ ಕರೆ ಅಷ್ಟು ಮಾಡಿ ಜಾಯಿಂಟ್ ಸರ್ವೆ ಸಾಬೀತಾದ್ರೆ ಮುಖಾಮುಖಿ ನೋಡಿದ್ರೆ ಅರೆಸ್ಟ್ ಮಾಡಿ, ಯಾರೇ ಆಗಿರಲಿ ಇಲ್ದಿದ್ರೆ ಅವ್ರು ಕೆಲಸ ಮಾಡೋ ಬಿಡ್ಬಿಡಿ. December 31ಕ್ಕೆ ಕೆಸೆಟ್ ಪರೀಕ್ಷೆನ ಜನವರಿ 13ಕ್ಕೆ ನಡೆಸ್ತೀವಿ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೇಳಿದೆ. ಕನಕಪುರದ ಕೋಡಿಹಳ್ಳಿ ಜಮೀನಲ್ಲಿ ಅಕ್ರಮ ವಿದ್ಯುತ್ ತಗಲಿ ಕವನಪ್ಪಿದ ಕಾಡಾನೆ ರೈತ ಪಿಳ್ಳೇಗೌಡರ ಮುಚ್ಚಾಕಕ್ಕೆ ಹೋಗಿದ್ರು, ಈಗ ಸಿಗಾಕಬಿಟ್ಟಿದೆ. ಹೌದಾ? ಏನ್ ಮಾಡ್ತಾರೆ ಇವ್ರನ್ನ? ಹಮಾಸ್ ಉಗ್ರನ ಗಾಜಾ ಸುರಂಗದೊಳಗಡೆ ಜಲಸಮಾಧಿ ಮಾಡೋ ವ್ಯೂಹನ ಇಸ್ರೇಲ್ ಪಡೆಗಳು ಜಾರಿ ಮಾಡ್ತೀವಿ ಅಂತ. ವಾ, ಆಯ್ತಲ್ಲ ಅಲ್ಲಿಗೆ.